ಶನಿ ಮಹಾರಾಜನನ್ನು ನೋಡಿಮ್ಮ ನಾನು ಹೇಳೋ ಆಗಲೇ ಶನಿಗೆಯನ್ನು ಶನಿ ಮಹಾರಾಜ ಅಂತಲೇ ಕರಿಬೇಕು ಶನಿ ಮಹಾರಾಜನ ಒಂದು ಸ್ಮರಣೆ ನಮ್ಮ ಶಿವಶಕ್ತಿ ಕಲಾ ಮುತ್ತು ಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಆಧರಿಸಿದಂಥ ನವಗ್ರಹ ವಿಜ್ಞಾನ ಇದರಲ್ಲಿ ನಾವು ನಾನ್ನೂರ ಎಂಬತ್ತೊಂಬತ್ತು ಮಹಾಸಂಚಿಕೆ ಮುಗಿಸಿ ಪಾರ್ಟ್ ನಲವತ್ತೆರಡನ್ನೂ ಮುಗಿಸಿ ನಾನ್ನೂರ ಎಂಬತ್ತೊಂಬತ್ತು ಮುಗಿಸಿದ್ದು ಈಗ ಫೋರ್ ನೈನ್ ಝೀರೋ ನಾನ್ನೂರ ತೊಂಬತ್ತಕ್ಕೆ ಮಹಾಸಂಚಿಕೆ ಮತ್ತು ಪಾರ್ಟ್ ನಲವತ್ತ್ಮೂರಕ್ಕೆ ನಿಮ್ಮನ್ನು ಅಭಿಮಾನಪೂರ್ವಕವಾಗಿ ಭಕ್ತಿಯುತವಾದ ಶನಿ ಮಹಾರಾಜನ ದರ್ಶನಕ್ಕೋಸ್ಕರವಾಗಿ ತಮ್ಮೆಲ್ಲರೂ ಕೂಡ ಶಿವಶಕ್ತಿ ಕಲಾ ಕೇಂದ್ರದ ಮೂಲಕ ದರ್ಶನ ಮಾಡೋಣ ಅಂತ ಆಹ್ವಾನಿಸ್ತಾ ಇದ್ದೀನಿ ತಮಗೆಲ್ಲರಿಗೂ ಕೂಡ ಸುಸ್ವಾಗತ ಈಗ ಹಿಂದಿನ ಸಂಚಿಕೆಯಲ್ಲಿ ಎಲ್ಲ ವಿಚಾರ ಹೇಳಾಗಿದೆ ಅದನ್ನ ಯಾವ ರಿಪೀಟ್ ಮಾಡಿದೆ ನೇರವಾಗಿ ನಾವು ಅನುಪಲ್ವಿ ಸಾಹಿತ್ಯದ ಅರ್ಧ ಭಾಗ ಭವಾಂಬುನಿದವು ನಿಮಗ್ನ ಜನಾನಂ ಭಯಂಕರಂ ಅತಿ ಕ್ರೂರ ಫಲದ ಯಾರು ಅವನ ಸಂಸಾರ ಜೊತೆ ಇದ್ಕೊಂಡು ಕೂಡ ನಾವು ಅಂದರೆ ನಾವು ಜೊತೆಯಲ್ಲೇ ಇದ್ದುಕೊಂಡು ನಾ ಸಂಸಾರ ಬಿಟ್ಟು ಸನ್ಯಾಸಿ ಆಗಬೇಕು ಅಂತ ಏನೂ ಹೇಳಿಲ್ಲ ಅವರು ಉತ್ಸವ ದೀಕ್ಷಿತರು ಅವರು ಕೂಡ ಗೃಹಸ್ಥರಾಗೇ ಇಷ್ಟೊಂದು ಅಗಾಧವಾದ ಕೆಲಸ ಮಾಡಿದ್ದಾರೆ ಆದರೆ ಇದ್ಕೊಂಡು ನಮಗೆಲ್ರಿಗೂ ಕೂಡ ಟ್ವೆಂಟಿ ಫೋರ್ ಅವರ್ಸೇ ಇರೋದು ಹೌ ಬೆಸ್ಟ್ ವಿ ಮೇಕ್ ಯೂಸ್ ಆಫ್ ಅವರ್ ಟೈಮ್ ಗಿವನ್ ಬೈ ದಿ ಗಾಡ್ ಅನ್ನೋದೇ ನಮ್ಗೆ ನಾವು ಅದನ್ನೇ ಪ್ರತಿಯೊಬ್ಬರೂ ನೋಡ್ಕೊಂಬರೋಣ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಎಲ್ಲರೂ ಯಾರ್ಯಾರು ಆಡಳಿತದ ಚುಕ್ಕಾಣಿ ಹಿಡಿತಿದ್ರು ಅವರು ಇಡೀ ಪ್ರಪಂಚದ ಒಂದು ದೊಡ್ಡ ದೊಡ್ಡ ದೇಶಗಳ ಒಂದು ಜವಾಬ್ದಾರಿ ಹೊತ್ಕೋಬೇಕಾದ್ರೆ ಅವರು ಎಷ್ಟಕ್ಕೆ ಅವ್ರಿಗಿರುತ್ತಲ್ಲ ಹಾಗೆಯೇ ಇಂಥ ಎಲ್ಲ ಪ್ರೈಮ್ ಮಿನಿಸ್ಟ್ರುಗಳು ಎಲ್ಲ ದೇಶಗಳು ಎಲ್ಲ ಕ ಇದನ್ನು ಹೊತ್ಕೊಂಡಿರ್ತಕ್ಕಂಥ ಮದರ್ ನೇಚರ್ ಅವಳು ಮಹಾತಾಯಿ ಅವಳು ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭವನ ಅವಲಿ ಕಣ್ಣು ಮಟುಕಿಸಿ ಕಣ್ಣು ತೆಗೆಯೋದ್ರೊಳಗಡೆ ಹದಿನಾಲ್ಕು ಲೋಕಗಳನ್ನು ಒಂದು ವಿಂಕ್ ಆಫ್ ಎ ಐಯಿಂದ ಅದು ನಿಜ ಅದು ಸೈಂಟಿಫಿಕ್ ಆಗಿ ಅವರ ಟೈಮಿಂಗ್ಸು ಪ್ರತಿಯೊಂದು ಒಂದು ಹಾಗಿರುವಾಗ ಅವಳಿಗೂ ಅಷ್ಟೇ ಜವಾಬ್ದಾರಿ ಇರುತ್ತಲ್ಲ ಅದನ್ನು ನಾವು ಅರ್ತ್ಕೊಳ್ಳಿ ಅಂತ ಶ್ರೀವಿದ್ಯಾ ಉಪಾಸ್ಕರ ಅಂತ ಮತ್ಸ್ವಾಮಿ ದೀಕ್ಷಿತರು ಹೇಳೋದು ಭವಾಂಬ ನಿಮಗ್ನ ಜನಾನ ಭಯಂಕರ ಅತಿ ಕ್ರೂರ ಫಲದ ಆಯಿತು ಅಷ್ಟಕ್ಕೆ ಬಿಡಲ್ಲ ಅವರು ನೆಕ್ಸ್ಟ್ ಪಾರ್ಟ್ ಹೇಳ್ತಾರೆ ಯಾರು ಅದರಲ್ಲೇ ಇದ್ಕೊಂಡು ನಮ್ಮ ಡಿವೈಡ್ ಮಾಡಬೇಕು ನಮ್ಮ ಟೈಮ್ನ ಡಿವೈ ಇವನ್ ಆಹಾರ ತೊಗೊಳ್ಳಾಗಲೂ ಎಲ್ಲರೂ ಹೇಳೋದೇನು ಶಕ್ತಿ ಬರಬೇಕಾದ್ರೆ ಡಿವೈಡೆಡ್ ಡೋಸಲ್ಲಿ ತೊಗೊಳ್ಳಿ ಹಾಗೆ ನಿಮ್ಮ ಕೆಲಸಾನೂ ಮಾಡಿ ಅಟ್ ದಿ ಸೇಮ್ ಟೈಮ್ ಒಂದು ಶ್ರದ್ಧೆ ಭಕ್ತಿನೂ ಇರಲಿ ಶ್ರದ್ಧೆ ಭಕ್ತಿ ಅನ್ನೋದು ಶ್ರದ್ಧಾವಾನ್ ಲಭತೆ ಜ್ಞಾನ ಯಾರಿಗೆ ಶ್ರದ್ಧೆ ಇರುತ್ತೋ ಅವ್ರಿಗೆ ಜ್ಞಾನ ಬರುತ್ತೆ ಅಂತ ಇವರು ಜ್ಞಾನ ಪಿಪಾಸು ಜ್ಞಾನ ಅವರು ಮಹಾ ಜ್ಞಾನಿ ಅದು ಹೇಳೋಕ್ಕೋಸ್ಕರ ಭವಾನೀಶ ಕಟಾಕ್ಷ ಪಾತ್ರಭೂತ ಮುಂದಿನ ಅನುಪಲ್ವಿ ಮುಂದಕ್ಕೆ ಹೋಗ್ತಾ ಅವರು ಭಯಂಕರ ಅತಿಕ್ರೂರ ಫಲದ ಓಕೆ ಅದು ನಿಶ್ ನಿಶ್ಚಯ ಅದು ನಾವು ಏನು ಮಾಡ್ತೀವಿ ವಾಟ್ ವಾಟ್ ಯು ಸೋ ಸೋಷಲ್ ಯು ರೀಪ್ ನೀ ಹಾಗೆ ಮಾಡಿದ್ರೆ ಅದೇ ಅದೇ ಕೆಟ್ಟ ಫಲ ಆದರೆ ತಕ್ಷಣ ಹೇಳ್ತಾರೆ ವಿನಾಯಿತಿ ಹೇಳ್ತಾರೆ ಅದಕ್ಕೆ ಒಂದು ಕ್ಲಾಸಲ್ಲಿ ಒಂದು ಹೇಳುವಾಗ ಫಸ್ಟ್ ಹಾಫ್ ಅಷ್ಟರಲ್ಲಿ ನಾವು ದುಡುಕ್ಬಿಟ್ಟು ಇಷ್ಟೇ ಅರ್ಥ ಅಂತ ಮಾಡೋದು ಟು ಸೆಕೆಂಡ್ ಹಾಫ್ ಅಂತಾರೆ ಹೇಳುವಾಗಲೇ ಪೂರ್ತಿ ಕೆಲವ್ರು ಮಾತಾಡುವಾಗಲೇ ನಾನು ಹೇಳೋಕ್ಕೆ ಪೂರ್ತಿ ಕೇಳಿಸ್ಕೊಂಬಿಡಿ ಅಂತಾರೆ ನಾನು ಪೂರ್ತಿ ಹೇಳೋಕ್ಕೆ ಬಿಡಿ ಅರ್ಧದಲ್ಲೇ ನಾವು ಇಮಿಡಿಯೇಟ್ಲಿ ಒಬ್ಬರು ಹೇಳ್ತಿರುವಾಗಲೇ ನಿತ್ಯ ಜೀವನದಲ್ಲಿ ಇದು ಕಾನ್ವರ್ಸೇಷನ್ಗೂ ಕೂಡ ಮುತ್ಸ್ವಾಮಿ ದೀಕ್ಷಿತರ ಈ ರಚನೆಗಳು ಒಬ್ಬರು ಇನ್ನೂ ಹೇಳೋಕ್ಕೆ ಏನೋ ಒಂದು ವಿಚಾರ ಹೇಳಬೇಕು ಅಂತ ವ್ಯಕ್ತಿಗಳಿರ್ತಾರೆ ಆಗ ಮಧ್ಯದಲ್ಲೇ ನಾವು ಮುಗಿ ತೋರಿಸ್ಬಿಟ್ರೆ ಅವ್ರಿಗೆ ಐಡಿಯಾ ಹೊಟ್ಟೋಗುತ್ತೆ ದಿ ಸೆಕೆಂಡ್ ಥಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಅವರು ಭವಾನೇಶ ಕಟಾಕ್ಷ ಪಾತ್ರಭೂತ ಭಕ್ತಿಮತ ಅತಿಶಯ ಶುಭ ಫಲದಂ ಎಷ್ಟು ಜನ ಭಯಂಕರ ಅತಿ ಕ್ರೂರ ಫಲದಂ ಹಿಂದೆ ಹೇಳಿದ್ರು ಯಾರಿಗೆ ತಮ್ಮ ತಾವೇ ನೋಡಿಕೊಂಡು ಇನ್ನೊಬ್ಬರ ಬಗ್ಗೆ ಯೋಗಕ್ಷಮಾನ ಯೋಚನೆ ಮಾಡಿದೆ ತಾವು ಸ್ವಾರ್ಥಿಯಾಗಿರೋರಿಗೆ ಅಂಥವ್ರಿಗೆ ಶನಿ ಪ್ರಭಾವ ಅವನು ಅತಿ ಕ್ರೂ ಕೆಟ್ಟ ಫಲ ಕೊಟ್ಬಿಡ್ತಾನೆ ಆದರೆ ಭವಾನೀಶ ಭವಾನೀಶ ಅಂತ ಹೇಳಿ ಅಂದರೆ ಈಶ್ವರ ಯಾರು ಈಶ್ವರನ ಭಕ್ತರು ಈಶ್ವರ ಅಂದರೆ ಇಲ್ಲಿ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಈಶ್ ಇಡೀ ಪ್ರಪಂಚವನ್ನು ಕಾಪಾಡ್ತಕ್ಕಂಥ ಪುರುಷ ಆ ಪುರುಷ ಯಾರು ಅಂದರೆ ಪ್ರಕೃತಿಯಿಂದ ಒಡಗೂಡಿದಂಥ ಪುರುಷ ಭವಾನಿ ಅನ್ನೋದು ಅರ್ಥ ಅದಕ್ಕೆ ಅವರು ಉತ್ಸವ ದೀಕ್ಷಿತರು ಶ್ರೀ ವಿದ್ಯಾ ಉಪಾಸಕರು ಲಲಿತಾ ಚೆನ್ನಾಗಿ ಆಳುವಾಗ ಅದೇ ಅಂದರೆ ಅವರು ಭವಾನೀಶ ಅಂದರೆ ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಟಾರಿಕ ಭದ್ರಪ್ರಿಯ ಭದ್ರಮೂರ್ತಿ ಭಕ್ತ ಸೌಭಾಗ್ಯ ದಾಯಿನಿ ಇದನ್ನ ಹೇಳೋಕ್ಕೋಸ್ಕರ ಅವರು ಭವಾನೀಶ ಭವಾನಿ ಭವಾನಿಯ ಈಶಾ ಭವಾನೀಶ ಇದಕ್ಕೆ ವ್ಯಾಖ್ಯ ಇದು ವ್ಯಾಖ್ಯಾನ ಇಲ್ಲದೇ ಸುಮ್ಮನೆ ಭವಾನೀಶ ಅಂದರೆ ಈಶ್ವರನಿಗೆ ಈಶ್ವರನ ಕಟಾಕ್ಷಾರಕ್ಕೆ ಪಾತ್ರ ಬಹುತಃ ಮುಗಿದೋಯ್ತು ಅರ್ಥ ಭವಾನೀಶ ಒಂದು ವಿಚಾರ ತಗೊಂಡಾಗ ಹಲವಾರು ವಿಚಾರಗಳನ್ನು ಅದೇ ಜ್ಞಾನ ಅನ್ನೋದು ಅದಕ್ಕೆ ಕ್ಲಾಸ್ ರೂಮ್ ಬೇಕು ಟೀಚರ್ ಬೇಕು ಅನಲೈಸ್ ಮಾಡಬೇಕು ಪದಪದಗಳಿಗೂ ಅರ್ಥ ಹೇಳಿ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಮಕ್ಕಳು ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ ಈಗ ನಮಗೂ ಕೂಡ ಈ ಇದರಲ್ಲಿ ಇನ್ನೊಂದು ಹೊಸ ವಿಚಾರ ತಿಳ್ಕೊಂಡಾಗ ಎಷ್ಟು ಎಷ್ಟೊತ್ತ ಈಗ ನಮ್ಮ ಕೆಲವು ಟೆಕ್ನಾಲಜಿ ಬೇಗ ಅರ್ಥ ಆಗೋದಿಲ್ಲ ಅದಕ್ಕೆ ನಾವು ನಮಗಿಂತ ಚಿಕ್ಕವ್ರ ಹತ್ರ ಕೇಳಿ ತಿಳ್ಕೊಳ್ಬೇಕಾಗುತ್ತೆ ಗುರ್ತಾಕೋಬೇಕಾಗುತ್ತೆ ವಿಚಾರಗಳು ಜ್ಞಾನ ಅನ್ನೋದು ಅದು ಜ್ಞಾನ ವಾಹಿನಿ ಅದು ಅದನ್ನು ಪ್ರತಿ ಸತಿನೂ ಹೊಸಸ್ತು ಬರ್ತಾ ಇರುತ್ತೆ ಅದನ್ನು ಅವರು ಭವಾನೀಶ ಕಟಾಕ್ಷ ಇಲ್ಲಿ ಕಟಾಕ್ಷ ಅಂದ್ರೆ ಕಟಾಕ್ಷ ಕಿಂಕರೀಭೂತ ಕಮಲ ಕೋಟಿ ಸೇವಿತ ಶಿರಸ್ಥಿತ ಚಂದ್ರನಿವ ಬಾಲಸ್ಥೇಂದ್ರ ಧನುಪ್ರಭಾ ರವಿಪ್ರಖ್ಯ ಇವನು ರವಿ ಮಗ ರವಿ ತ್ರಿಕೋಣಾಂತರ ದೀಪಿಕಾ ಇಷ್ಟನ್ನು ಅಲ್ಲೂ ಇಟ್ಟಿದ್ದಾರೆ ಕಟಾಕ್ಷ ಕಿಂಕರಿ ಕಟಾಕ್ಷ ಅಂದರೆ ಅವರ ಕೃಪಾ ಕಟಾಕ್ಷ ಭವಾನೀಶ ಕಟಾಕ್ಷ ಅಂದರೆ ಪ್ರಕೃತಿ ಮತ್ತು ಪುರುಷರು ಈಶ್ವರ ಇಲ್ಲಿ ಭವ ಅಂದರೆ ಭವ ಈ ದೇವ ಹಮಃಃ ಶರ್ವ ಈ ಮಹ ಅಂತ ಈಶ್ವರನಿಗೆ ಬೇಕಾದಷ್ಟು ನಾಮಗಳಿದೆ ಅಂಥವನಿಗೆ ಭವಾನೀಶ ಕಟಾಕ್ಷ ಪಾತ್ರ ಬಹುತಾ ಇಲ್ಲಿ ಪಾತ್ರ ಅಂದರೆ ನಮ್ಮ ನಮ್ಯ ವೆದರ್ ವಿ ಡಿಸರ್ವ್ ಅನ್ನೋದು ಪಾತ್ರದೇ ನಾವು ನೋಡ್ಕೋಬೇಕು ಅನ್ಡಿಸರ್ವಿಂಗ್ ಆಗಿದ್ದರೆ ನಮಗೆ ಸಿಗೋದಿಲ್ಲ ಡಿಸರ್ವಿಂಗ್ ಆಗ್ಬೇಕಾದ್ರೆ ಡಿಸರ್ವ್ ಆ್ಯಂಡ್ ಡಿಸೈರ್ ಆ್ಯಂಡ್ ಡಿಸರ್ವ್ ಅಂತ ಇಲ್ಲ ಡಿಸರ್ವ್ ಆ್ಯಂಡ್ ಡಿಸೈವ್ ಯಾವಾಗಲೂ ಇರೋದು ಕರೆಕ್ಟ್ ನಾವು ಯಶ್ ಫಸ್ಟ್ ವಿ ಶುಡ್ ಡಿಸರ್ವ್ ದೆನ್ ಡಿಸೈನ್ ನಮ್ಮ ಆಸೆ ಪಡಬೇಕಾದ್ರೆ ವೆದರ್ ವಿ ಡಿಸೈರ್ ಅದು ಏನು ಹಾಗಾದ್ರೆ ಏನು ಮಾಡಬೇಕು ಅಂತ ತಕ್ಷಣ ಹೇಳ್ತಾರೆ ಭಕ್ತಿ ಮತ ಇನ್ನೇನು ಮಾಡಬೇಡಪ್ಪ ಭಕ್ತಿ ಪ್ರಿಯ ಭಕ್ತಿ ಗಮ್ಯ ಭಕ್ತಿ ಭಶ್ಯ ಭಯಾಪ ಅದರಿಂದ ಅಂಥವ್ರಿಗೆ ಭಕ್ತಿ ಮತ ಅತಿಶಯ ಶುಭ ಫಲದ್ ಏನು ಯಾವ ಭಕ್ತಿ ಒಂದು ಭಕ್ತಿಯಿಂದ ಅಲ್ಲಿ ಭಕ್ತಿ ಯುಕ್ತಿ ಶಕ್ತಿ ಯಾಕೆಂದರೆ ಧೀರತರಂ ಈ ಮೂರು ಇದ್ದು ಇಫ್ ಯು ಕಾನ್ಸಂಟ್ರೇಟ್ ಆನ್ ಪರ್ಟಿಕ್ಯುಲರ್ ಗಾಡ್ ಅದರಲ್ಲಿ ಇಲ್ಲಿ ಮೇಲೆ ಡೆಫಿನೆಟ್ಲಿ ಅಶೂರ್ ಮಾಡ್ತಾರೆ ಉತ್ಸವ ದೀಕ್ಷಿತರನ್ನು ಪಲ್ವಿಯ ಎರಡನೇ ಲೈನಲ್ಲಿ ಅವನೇನು ಮಾಡ್ತಾನೆ ನೀವು ಹಾಗಿದ್ದರೆ ಇಲ್ಲಿ ಭಕ್ತಿ ಮತಾಮ್ ಅನ್ನೋದು ಮತಾಂ ಕೂಡ ಅನಲೈಸ್ ಮಾಡಬೇಕಾಗತ್ತೆ ನಾವು ಇಲ್ಲಿ ಮತಾಂ ಅಂದರೆ ಯಾವುದೇ ಮತದವರಲ್ಲಿ ಸೇರಿಕೊಂಡಿರಿ ಇಂಥಲೂ ಅರ್ಥ ಅದಕ್ಕೆ ಒಬ್ಬೊಬ್ಬರು ವ್ಯಾಖ್ಯಾನ ಒಂದೊಂದು ರೀತಿ ಇರುತ್ತೆ ಇದು ಇಂಟರ್ಪ್ರಿಟೇಷನ್ ಒಂದೇ ಆಗ್ಬಿಟ್ಟಿದ್ದರೆ ಈ ಯಾವುದೇ ಒಂದು ವ್ಯವಹಾರದಲ್ಲಿ ನಿತ್ಯ ಜೀವನದಲ್ಲಿ ಎಲ್ಲ ಒಂದೇ ಒಂದೇ ಮಾತು ಬಾಳೆಗೆ ಬಾಳಿಗೆ ಒಂದೇ ಮಾತು ಬಾಳೆಗೆ ಒಂದೇ ಒಂದೇ ಅಂತ ಹೇಳ್ತಾರೆ ಹಾಗೆ ಇರಕ್ಕೆ ಸಾಧ್ಯ ಇಲ್ಲ ವಿ ಅಗ್ರೀ ಟು ಡಿಸ್ ಅಗ್ರೀ ಅದು ಇರಲೇಬೇಕು ಯಾಕೆಂದರೆ ಒಬ್ಬರೇ ಹೇಳಿದ್ದನ್ನು ಒಂದನ್ನು ತೊಗೊಳಕ್ಕಾಗಲ್ಲ ಯಾವುದೇ ಒಂದು ಕೋರ್ಟು ಕಚೇರಿನಲ್ಲಿ ಹೋಯಿತು ಅಂದರೆ ಏಕಮುಖವಾಗಿ ಹೇಳೋಕ್ಕಾಗಲ್ಲ ಅದಕ್ಕೊಂದು ಅವರು ಇನ್ನೊಂದು ಪಾಠಿ ಸವಾಲು ನಡೆಯುತ್ತೆ ಎರಡರಲ್ಲೂ ಕೂಡ ಮಾಡಿ ಒಬ್ಬ ಅವನು ಸಮದರ್ಶಿ ಜಡ್ಜ್ ನೋಡಿಕೊಂಡು ಸಾಕ್ಷಿ ಮತ್ತು ಬಾಕಿನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ಅವನ ಒಂದು ನ್ಯಾಯಸಮ್ಮತವಾದಂಥ ಅದು ಅಕಾರ್ಡಿಂಗ್ ಟು ದಿ ಲಾ ಆಫ್ ದಿ ಲ್ಯಾಂಡ್ ಕೊಟ್ಕೊಂಡು ಹೋಗ್ತಾರೆ ಅದನ್ನು ಇಲ್ಲಿ ಭಕ್ತಿನೇ ಮುಖ್ಯವಾದ ಮೇನ್ ಇಂಗ್ರೀಡಿಯೆಂಟು ಅದು ಭವಾನಿ ಅಂತ ಅವ್ರ ಕಟಾಕ್ಷಪದ ಭಕ್ತಿ ಮತ್ತು ಅತಿಶಯ ಶುಭ ಫಲದಂ ಹೇಳಿಬಿಡ್ತಾರೆ ನೀವು ಎಕ್ಸ್ಪೆಕ್ಟ್ ಮಾಡದೇ ಅಷ್ಟು ಶುಭ ಬಂದ್ಬಿಡುತ್ತೆ ನಮಗೆ ಶನೀಶ್ವರ ಎಷ್ಟು ಅದಕ್ಕೆ ಶನಿಗೆ ಎಲ್ಲರೂ ಬಹಳ ಶನಿ ಅಂದರೆ ಹೆದರ್ಕೋತಾರೆ ನೋ ಅವನಷ್ಟು ಅವನು ಮುಂದಕ್ಕೆ ಇನ್ನೂ ನಾನು ಹೇಳಲ್ಲ ಮುತ್ಸ್ವಾಮ್ ದೀಕ್ಷಿತರು ಡೈರೆಕ್ಟ್ ಪದ ಏನು ಹೇಳಿದ್ದಾರೆ ಅನ್ನೋದನ್ನ ಮುಂದಿನ ಚರಣದ ಸಾಹಿತ್ಯದಲ್ಲಿ ಹೇಳ್ತಾರೆ ಇಲ್ಲಿ ಫಸ್ಟು ಈ ಶೋ ಅಂದರೆ ಡೆಡಿಕೇಶನ್ ಡಿವೋಷನ್ ದೆನ್ ಮುತ್ ಮುಖ್ಯವಾಗಿರೋದು ವ್ಯಕ್ತಿ ಯಾವುದೇ ಒಂದು ವಸ್ತು ಮೇಲೆ ಡೆಡಿಕೇಶನ್ ಇರಬೇಕು ಆಮೇಲೆ ಅದಕ್ಕೆ ಡಿವೋಷನ್ ಇರಬೇಕು ಅದು ಡೆವಲಪ್ ಆಗ್ತಿರ್ಬೇಕು ಆ ಡೆವ್ ಅಂದರೆ ಗಳಿಗೆಗಲ್ಲ ಅದು ಇಟ್ ಶುಡ್ ಬಿ ಅದಕ್ಕೆ ಡೆವಲಪಿಂಗ್ ಅಂತೀವಿ ನಾವು ನಾವು ಇಂಡಿಯಾ ಕೆಲವು ಡೆವಲಪ್ಡ್ ಕಂಟ್ರಿ ಡೆವಲಪಿಂಗ್ ಕಂಟ್ರಿ ಅಂಡರ್ ಡೆವಲಪ್ಡ್ ಅಂತೀವಿ ಈಗ ಯಾವ್ಯಾವುದು ಸೋಕಾಲ್ಡ್ ಅಲ್ಲ ಈಗ ಅಂಡರ್ ಡೆವಲಪ್ಡ್ ಆಗ್ತಿದೆ ಆ ದೃಷ್ಟಿಯಿಂದ ಹಾಗೆ ನಾವು ಡೆವಲಪ್ ಆಗಿದ್ದೀವಿ ಅಂತ ಇಮ್ಮು ಬಿ ಮಾಡೋಕ್ಕಾಗಲ್ಲ ಯಾವಾಗ ಅಂಡರ್ ಡೆವಲಪ್ ಆಗ್ತೀವಿ ಈ ಕರೋನಾ ಎಲ್ಲ ಡೆವಲಪ್ಡ್ ಕಂಟ್ರಿನ ಅಂಡರ್ ಡೆವಲಪ್ ಮಾಡಿಬಿಡ್ತಾ ಇದೆ ಎಕನಾಮಿಕ್ಸು ಎಲ್ಲವನ್ನು ಅಂತ ಅದಕ್ಕೆ ಶನಿಯ ಒಂದು ಒಂದು ಕೃಪಾ ಕಟಾಕ್ಷ ಭವಾನೀಶ ಕಟಾಕ್ಷ ಪಾತ್ರಭೂತ ಭಕ್ತಿಮತ ಅತಿಶಯ ಶುಭ ಫಲದಂ ಇನ್ನು ಸ್ವಾಮಿ ಕ್ಷೇತ್ರ ಶನಿನ ಮಹಾರಾಜ ಶನಿ ಮಹಾರಾಜ ಅಂತಲೇ ಕರೆಯೋದು ಮುಂದೆ ಹಿಂದೆ ಎಲ್ಲ ಈಗಲೂ ಕೆಲವು ಕಡೆ ಆಡ್ತಾರೆ ಶನಿ ಮಹಾತ್ಮೆ ನಾಟಕ ಶನಿ ಶನಿವಾರ ದಿವಸ ಹಳ್ಳಿಗಳಲ್ಲಿ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಅದರಲ್ಲಿ ಭಾಳ ಭಾಳ ಮೆಸೇಜ್ ಇದೆ ಸಿಕ್ಕಾಪಟ್ಟೆ ಮೆಸೇಜ್ ಇದೆ ನಿತ್ಯ ಜೀವನಕ್ಕೆ ಅದನ್ನೆಲ್ಲ ಅವರ ಕಾಲದಲ್ಲಿ ಅತಿಶಯ ಶುಭ ಫಲ ಇಷ್ಟು ನಮ್ಮ ಮುತ್ಸವಧೀಕ್ಷತರ ಅನುಪಲ್ಯವಿದಾಯಿತು ಮುಂದಕ್ಕೆ ಚರಣಕ್ಕೆ ಹೋಗೋಣ ಇಲ್ಲಿ ಕಾಲಾಂಜನ ಕಾಂತಿಯುಕ್ತ ದೇಹಂ ಅವನು ಶನೀಶ್ವರನ ಸ್ವರೂಪನ ಬಾಹ್ಯ ಸ್ವರೂಪ ಸಾಕಾರ ರೂಪನ ನಮ್ಮ ಮುಂದೆ ಕಟ್ಕೊಡ್ತಾರೆ ದೀಕ್ಷಿತರು ಕಾಲಾಂಜನ ಅವನಿಗೆ ಹೊಳಿತಾ ಇದ್ದಾನೆ ಕಪ್ಪು ಕಾಲ ಅಂದರೆ ಕಪ್ಪು ಅಂತ ಕಾಲಾಂಜನ ಅವನು ಬ್ಲ್ಯಾಕ್ ಬ್ಯೂಟಿ ಅವನು ಕಾಲಾಂಜನ ಯಾವಾಗಲೂ ಕಪ್ಪಿರೋರು ಒಂದು ಕಾಂತಿ ಇರುತ್ತೆ ಶನಿಶ್ ಕಾಲಾಂಜನ ದೇಹ ಅವನ ಹೋಲು ಅವನ ಬಾಡಿನ ಎಷ್ಟು ಸ್ಟ್ರಕ್ಚರ್ನ ಎಷ್ಟು ಚೆನ್ನಾಗಿ ಕಟ್ಕೊಡ್ತಾರೆ ಅಂದರೆ ಕಾಲಾಂಜನ ಕಾಂತಿಯುಕ್ತ ಅಂದರೆ ಕಪ್ಪಿದ್ರೂ ಕೂಡ ಆ ಮುಖದಲ್ಲಿ ತೇಜಸ್ಸು ಕೆಲವು ಬ್ಲಾ ಬ್ಲ್ಯಾಕ್ ಬ್ಯೂಟಿ ಈ ಕಾಲಾಂಜನ ಕಾಂತಿಯುಕ್ತದೆ ಅಂದರೆ ಇವನ್ ನಮ್ಮ ಆಫ್ರಿಕನ್ಸಲ್ಲಿ ಅವರಲ್ಲಿ ಆಮೇಲೆ ಅವ್ರ ಶಕ್ತಿಯು ತ್ರೂ ಬರೀ ಬ್ಯೂಟಿ ಒಂದೇ ಅಲ್ಲ ಅವ್ರಿಗಿರೋಷ್ಟು ಶಕ್ತಿ ಇನ್ಯಾರಿಗೂ ಇರೋದಿಲ್ಲ ಫಿಸಿಕಲ್ ಸ್ಟ್ರೆಂತು ಆಮೇಲೆ ಮೆಂಟಲ್ ಸ್ಟ್ರೆಂತು ಸೌತ್ ಆಫ್ರಿಕಾದ್ರಲ್ಲಿ ಎಂಟೆಂಥ ಮೆಂಟಲ್ ಸ್ಟ್ರೆಂತ್ ಅದಕ್ಕೆ ಅದನ್ನ ಕಾಲಾಂಜನ ಕಾ ಆಮೇಲೆ ನೆಕ್ಸ್ಟು ಅವನು ಆಗಿರೋದು ಕಾರಣನೂ ಹೇಳ್ಬಿಡ್ತಾರೆ ಅವರು ಕಾಲ ಸಹೋದರಂ ಕಾಲ ಸಹೋದರ ಅಂದರೆ ಕಾಲ ಅಂದರೆ ಯಾರೊಂದು ಯಮ ಯಮನಿಗೆ ಇವನು ಸಹೋದರ ಅದನ್ನು ನೋಡೋಣ ಯಾಕೆ ಯಮಾನುವೆ ಅಂದರೆ ಸೂರ್ಯನ ಮಗ ಯಮಾನುವೆ ಮ ಇವನು ಸೂರ್ಯನ ಮಗನೇ ಅಂದರೆ ಬ್ರದರ್ಸ್ ಆಯಿತು ಆದರೆ ಇವನು ಫಸ್ಟ್ ವೈಫ್ ಸನ್ನು ಯಮ ಸೆಕೆಂಡ್ ವೈಫು ಇವನಿಗೆ ಸೂರ್ಯನಿಗೆ ಇಬ್ಬರು ಹೆಣ್ತೀನು ಒಂದು ಅವಳು ಒಂದು ಸಂಜೆ ಇನ್ನೊಬ್ಬಳು ಛಾಯಾ ಇವನು ಛಾಯಾ ದೇವಿ ಮಗ ಅಂದರೆ ಬಲಣ್ಣ ನಾವೇನು ಹೇಳ್ತೀವಿ ಸ್ಟೆಪ್ ಬ್ರದರ್ ಸೊ ಕಾಲ ಸಹೋದರು ಆದರೆ ಕಾಗ ಅವನಿಗೆ ಅದರಿಂದ ಕಪ್ಪಾಗಿದ್ದಾನೆ ಯಮಾನು ಕಪ್ಪು ನಮ್ಮ ಅವನ ತಮ್ಮ ಜೆನೆಟಿಕ್ ಕ್ಯಾರೆಕ್ಟ್ರ್ ಅಣ್ಣ ತಮ್ಮಂದ್ರೆ ಒಂದೇ ಥರ ಕಾಲ ಸಹೋದರಂ ಕಾಕವಾಹಂ ವಾಹನ ಯಾವುದಪ್ಪನ್ಗೆ ಅಂದರೆ ಕಾಗೆ ಕಾಕ ಕಾಕ ಅದನ್ನೇ ಅದಕ್ಕೆ ಕಾಕ ಅದ್ರ ನಾವು ಹಾಗಂತ ಕಾಗೇನ ನಾವು ಕಾಗೇನ ಕಪ್ಪು ಅಂದ್ಕೊಂಡು ನಾವು ಒಂಥರ ಅದನ್ನು ನಿಕೃಷ್ಟ ಮಾಡೋಕ್ಕಾಗಲ್ಲ ನಮ್ಮ ಕಾಗೆ ಯಾವಾಗ ಬೇಕಾಗುತ್ತೆ ಅಂದರೆ ಬರೀ ಒಂದೇ ಕಾಗೇನು ಓಡಿಸ್ಬಿಡ್ತೀವಿ ನಾವು ಅದ್ರ ಕಾಗೆ ಬಹಳ ಮುಖ್ಯ ಯಾವಾಗ ಅಂದರೆ ನಮ್ಮ ಪಿತೃಗಳಿಗೆ ನಾವು ಅವರಿಗೆ ಪಿಂಡ ಪ್ರದಾನ ಮಾಡಿದಾಗ ನಾವು ಕರಿತೀವಿ ಮೇಲೆ ಬಿಸ್ತು ಮಚ್ಚನ್ನು ನಕ್ಕೊಂಡು ಒಂದು ಇಲ್ಲಿ ಒಂದು ಸ್ಟನ್ನ ಇಟ್ಕೊಂಡು ಕ ಕ ಅಂತ ಕಾಗೆ ಬಂದು ಅದು ತಿಂದರೆ ಓ ನಮ್ಮ ಪಿತೃಗಳಿಗೆ ಇವತ್ತು ಮಾಡಿ ಸಾಧ್ಯದ ಫಲ ಹೋಯಿತು ಅಂತ ಅದು ಅದಕ್ಕೆ ಆಮೇಲೆ ಅದಕ್ಕೆ ಇನ್ನೊಂದು ಕಾಗೇನ ನಾವು ನಿಕ್ಷ್ಠ ಮಾಡಬಾರ್ದು ಅದರಂಥ ಒಳ್ಳೆ ಬ್ಯೂ ಮೋಸ್ಟ್ ಇಂಟಲಿಜೆಂಟೇ ನೀವು ಬರಡಿಸ್ ಬರ್ಡ್ಸ್ ಇದರಲ್ಲಿ ನೀವು ಯಾರನ್ನಾದ್ರು ಆರನೇತಾದಲ್ಲಿ ಇವ್ರನ್ನ ಕೇಳಿ ಗೊತ್ತಾಗುತ್ತೆ ಕಾಗೆಗಿರೋಷ್ಟು ಆಮೇಲೆ ಅದಕ್ಕೆ ಒಂದು ಸಹಬಾಳ್ವೆ ಕಲ್ತ್ಕೋಬೇಕು ಕಾಗೆಗಿರೋಷ್ಟು ಸಹಬಾಳ್ವೆ ಇನ್ಯಾರಿಗೂ ಇಲ್ಲ ಯಾವುದಾದ್ರು ಅದಕ್ಕೊಂದು ಪ್ರೇ ಒಂದು ಯಾವುದೋ ಒಂದು ಮಾಂಸ ತುಂಡು ಏನೋ ಹಾಕಿದ್ರೆ ಅದು ತಾನೊಂದೇ ತಿನ್ನುಲ್ಲ ಇದು ಕಾಕ ಆಹ್ವಯತೆ ಕಾಕ ಯಾಚಕೋ ನತು ಯಾಚಕ ಕಾಕಯಾಚಕೆಯವ್ರ ಮಧ್ಯೆ ವರಂಕಾಕೋ ನಯಾಚಕ ಅಂತ ಅನ್ಸುತ್ತೆ ನೋಡಿ ಕಾಗೆ ಮತ್ತು ನಮ್ಮ ಯಾಚಕ ಅಂದರೆ ನಾವೆಲ್ಲರೂ ಮನುಷ್ಯರ ಜಿಕ್ಕೂ ಕಾಗೆಗೂ ವ್ಯತ್ಯಾಸ ಹೇಳ್ತಾರಲ್ಲಿ ಕಾಕ ಒಂದು ಬಂದರೆ ಹಂಚ್ಕೊಳ್ಳೋಣ ಅಂತಂದ್ಬಿಟ್ಟು ಕಾ ಕಾಕನೆಲ್ಲ ಕಳಿಯುತ್ತೆ ಕಾಕ ಆಫ್ ಐತೆ ಕಾಕ ಆದರೆ ಯಾಚಕೋ ನಾವು ಯಾಚಕ ಯಾಚಕ ಅಂದರೆ ನಾವೇನೋ ಯಾರನ್ನೋ ಒಬ್ರನ್ನ ಕೇಳೋಕೆ ದೊಡ್ಡ ಮನುಷ್ಯನ ಅವ್ರ ಸಹಾಯ ಕೇಳಕೋ ಡೊನೇಷನ್ ಕೇಳೋಕೆ ನಾ ಹೋಗ್ತೀವಿ ಅದೇ ಟೈಮ್ನಲ್ಲಿ ಇನ್ನೊಂದು ಸಂಸ್ಥೆಯವ್ರು ಅಲ್ಲಿ ಬಂದರೆ ಯಾರೋ ರೀ ನಮ್ಗೆ ಕೊಡ್ಬೇಕಂದ್ರೆ ಅವ್ನಿಗೆ ಅರ್ಧ ಕೊಟ್ಬಿಡ್ತಾನಲ್ಲ ಅಂದ್ಬಿಟ್ಟು ನಮಗೆ ಅಥವಾ ಯಾರೋ ಸಹಾಯ ಮಾಡೋರನ್ನ ಕೇಳಿದ್ರೆ ನಮ್ಮ ಮನುಷ್ಯನ ಸ್ವಭಾವ ಏನು ಅಂದರೆ ಹಾಗಿಲ್ಲ ನೋಡಿ ಅದನ್ನೇ ಅದನ್ನು ಹೇಳಕೋಸ ಸುಭಾಷಿತ ಕಾರ್ಯ ಎಷ್ಟು ಚೆನ್ನಾಗಿದೆ ಕಾಕ ಆಹ್ವಯತೆ ಕಾಕ ಯಾಚಕೋ ನತು ಯಾಚಕ ಆಮೇಲೆ ಕಾಕ ಯಾಚಕಯ್ಯೋರ ಮಧ್ಯೆ ವರಂ ಕಾಕೋ ನ ಯಾಚಕ ವರಂ ಅಂದರೆ ಶ್ರೇಷ್ಠ ಕಾಗೇನೇ ಶ್ರೇಷ್ಠ ಇದು ಇದೆಲ್ಲ ಅಂದರೆ ದೀಕ್ಷಿತರು ಬಹಳ ಬುದ್ಧಿಜೀವಿಗಳು ಇದೆಲ್ಲ ಅಷ್ಟೇ ಹಾಗೆ ನಿಮ್ಗೆ ಸ್ವಾಮಿ ಅವರೇ ನಿಮಗೆ ದೀಕ್ಷಿತರು ಬಂದು ಕಿವಿಲಿ ಇದನ್ನೆಲ್ಲ ಹೇಳಿದ್ರೆ ಅಂತ ವ್ಯಾಖ್ಯಾನ ಮಾಡೋದು ಈ ರೀತಿ ಮಾಡಿದಾಗ ಎಲ್ಲ ಮಕ್ಕಳಿಗೆ ದೊಡ್ಡವ್ರಿಗೆ ಆಮೇಲೆ ಮನಸ್ಸಿನಲ್ಲಿ ಹೃದ್ಘಾಟ ಆಗತ್ತೆ ಕ್ಲಾಸ್ ರೂಮ್ ನಾನು ಈಗೊಂದು ಆನ್ಲೈನ್ ಕ್ಲಾಸ್ ರೀತಿ ಮಾಡ್ತಾ ಇರೋದರಿಂದ ಆನ್ಲೈನ್ ಕ್ಲಾಸೇನೆ ಈ ಬೇರೆ ಆನ್ಲೈನ್ ಕ್ಲಾಸ್ ತೊಗೊಂಡಿರೋ ನನ್ನ ಹತ್ರ ಬೇರೆ ಅವರ ತಂದೆ ತಾಯಿಗಳು ಮತ್ತು ಹುಡುಗರೇ ಬಂದು ಹೇಳ್ತಾರೆ ಸರ್ ನಮಗೆ ನಮ್ಮ ಸಬ್ಜೆಕ್ಟಲ್ಲಿ ಆರು ಏಳು ತಿಂಗಳಿಂದ ಬೇಜಾರಾಗ್ಬಿಟ್ಟಿದೆ ಆನ್ಲೈನ್ ಕ್ಲಾಸ್ ಏನೂ ಅಷ್ಟು ಚೆನ್ನಾಗಿ ಅರ್ಥವೇ ಆಗ್ತಾಯಿಲ್ಲ ಹೀಗೆ ಮಾಡೋದಿಲ್ಲ ನಿಮ್ಮ ಥರ ಮಾಡಿದ್ರೆ ಮ ನಮಗೆ ಅರ್ಥ ಆಗುತ್ತೆ ಏನೇ ಕ್ಲಾಸ್ ರೂಮ್ ಅಟ್ಮಾಸ್ಫಿಯರೇ ಬೆಸ್ಟು ಆದರೆ ಹಾಳು ಕಲೋನಾ ನಾವು ಹೋಗ್ದಂಗೆ ಮಾಡಿಬಿಟ್ಟಿದೆ ಇಲ್ಲಿ ಯಾಕೆಂದರೆ ಉತ್ಸವ ದೀಕ್ಷಿತರು ಬುದ್ಧಿಜೀವಿಗಳಲ್ಲದೇ ಅವರು ಅವರು ಹಾಗೆ ಭಾಳ ಬದುಕಿದವ್ರು ಬದುಕಿ ತೋರಿಸ್ತವ್ರು ಅದಕ್ಕೆ ಅವರು ಕಾಲ ಅಂಜನೆ ಶನಿದೆಯಾ ವಿಚಾರನ ಗ್ರಹದ ಬಗ್ಗೆ ಮಾಡ್ತಾ ಇರೋದ್ರಿಂದ ಚರಣದಲ್ಲಿ ಭಾಳ ಸ್ಪಷ್ಟ ಪುಟ್ಟತೆ ಮಾಡ್ಕೊಂಡು ಹೋಗ್ತಾನೆ ಕಾಲಾಂಜನ ಕಾಂತಿಯುಕ್ತ ದೇಹ ಕಾಲ ಸಹೋದರ ಕಾಗೆನೇ ವಾಹನ ಮಾಡ್ಕೊಂಡಿರ್ತಾನೆ ಶನಿ ಕಾಕವಾಹ ಆಮೇಲೆ ಇಷ್ಟವಾದದ್ದು ಯಾವುದಪ್ಪ ಅಂದರೆ ನೀಲ ನೀಲಿ ಅದು ಹೇಗೆ ನೀಲಾಂಶುಕ ಪುಷ್ಪಮಾಲವೃತ ನೀಲಿ ಅಂದರೆ ಇಲ್ಲಿ ನೀಲಿನೇ ಯಾಕೆ ಅಂದರೆ ಸ್ಕೈ ಬ್ಲೂ ಇರ್ತೀವಿ ಸ್ಕೈ ಬ್ಲೂ ಅವನು ಆಕಾಶಕಾಯದಲ್ಲಿ ಶನಿಗೆ ಒಂದು ಉನ್ನತವಾದಂಥ ಎಕ್ಸಾಲ್ಟೆಡ್ ಪೊಸಿಷನ್ ಇದೆ ಅದರಿಂದ ಅವನನ್ನು ತೋರಿಸ ಯಾಕೆಂದರೆ ಅವನು ಸೂರ್ಯನ ಮಗ ಸೂರ್ಯನ ಮಗ ಅಂದಮೇಲೆ ಅವ್ನಿಗೆ ಜ ಹೆರಿಡೆಟ್ರಿ ಕ್ಯಾರೆಕ್ಟ್ರು ಅವ್ನಿಗೆ ಇನ್ ಅವನು ಇನ್ಹೆರಿಟ್ ಮಾಡ್ತಾನೆ ಪ್ರಾಪರ್ಟೀಸ್ನ ಸೂರ್ಯನ ಪ ಇವನು ಇವನು ಅವನು ಹಕ್ಕುದಾರ ಅವನು ಆಕಾಶದಲ್ಲಿರೋ ಆಕಾಶಕ್ಕೆ ರಾಜ ಇರೋ ಸೂರ್ಯ ಬೆಳೆದು ರಾತ್ರಿ ಹೊತ್ತು ಚಂದ್ರ ಅಂಥ ಚ ಸೂರ್ಯನಿಂದ ಚಂದ್ರ ಪ್ರತಿಫಲನಾಗಿರೋದು ಅಂಥ ಮಹಾರಾಜ ಅವನು ಚಂದ್ರ ಮಹಾರಾಜನ ಮಗ ಈ ಶನಿ ಮಹಾರಾಜ ಅವನಿಗೆ ಬೈ ವರ್ಚು ಆಫೀಸ್ ಬರ್ತು ಈ ಗೆಟ್ ದಿ ರೈಟ್ಸ್ ಪ್ರಾಪರ್ಟಿ ರೈಟ್ಸ್ ಆಕಾಶದಲ್ಲಿ ನೀಲಾಕಾಶ ಅದರಿಂದ ಅವನು ನೀಲಾಂಶುಕ ಪುಷ್ಪ ಮಾಲಾವೃತ ಅದನ್ನು ಸಿಗ್ನಿಫೈ ಮಾಡೋಕ್ಕೋಸ್ಕರ ನಾನು ಆಕಾಶ ತತ್ವದ ಮಗ ಅಂಥೇಳಿ ಅವನು ಹೂವೆಲ್ಲ ನೀಲಿ ಹೂಗಳು ಯಾವುದಿದೆಯೋ ಅದೆಲ್ಲ ಅವನಿಗೆ ಶನಿ ಮಹಾರಾಜನಿಗೆ ಭಾಳ ಇಷ್ಟವಾದಂಥವು ನೀಲಾಂಶಕ ಪುಷ್ಪಮಾಲಾವೃತ ಅಷ್ಟೇ ಅಲ್ಲ ನೀಲರತ್ನ ಭೂಷಣ ಅಲಂಕೃತ ಅವನು ಸಫೈರ್ ಅಂತ ನೀಲ ಅದನ್ನು ಅವನಿಗೆ ನ ಇದರಲ್ಲಿ ನವರತ್ನಗಳಲ್ಲಿ ನೀಲ ಅವನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು ಆಭರಣ ನೀಲಾಭರಣ ಅವನಿಗೆ ನೀಲ ನೀಲರತ್ನ ನವರತ್ನಗಳಲ್ಲಿ ನೀಲ ದಟ್ಸ್ ಕಾಲ್ಡ್ ಸೆಫಾಯರ್ ಅಂತ ಇಂಗ್ಲೀಷ್ನಲ್ಲಿ ಕರಿ ಕರಿತೀವಿ ನಾ ನೀಲಕ್ಕೆ ನೀಲರತ್ನ ಭೂಷಣ ಅದರಿಂದ ಅಲಂಕೃತನಾಗಿರ್ತಾನೆ ಅವನು ಹೌಸ್ ಡೆಕೋರೇಟೆಡ್ ಅನ್ನೋದನ್ನ ಅವರು ಸ್ಥಳ ಪುರಾಣ ಸ್ಥಳಗಳಿಗೆ ಹೋಗಿ ನೋಡ್ಕೊಂಡು ಬಂದು ಈ ಕೃತಿ ಮಾಡ್ತಾನೀಲರತ್ನ ಭೂಷಣ ಅಂತ ಇಷ್ಟೇ ಅಲ್ಲ ಅವನ ಫುಡ್ ಹ್ಯಾಬಿಟ್ ಏನು ಅಂತಂದರೆ ಎಲ್ಲರೂ ನಾವು ಹೇಳ್ತೀವಲ್ಲ ಯಾವುದಾದ್ರೂ ಒಂದು ಕಡೆ ಒಂದು ನಿಮ್ಮ ಫುಡ್ ಹ್ಯಾಬಿಟ್ಸು ಬರ್ಕೊಡಿ ಆಮೇಲೆ ಅದೇ ರೀತಿ ನಾವು ಮಾಡ್ತೀವಿ ಅವನಿಗೆ ಇಷ್ಟ ಆಗಿರ್ತಕ್ಕಂಥದ್ದು ತೈಲ ಮಿಶ್ರಿತ ಅನ್ನ ತೈಲ ಎಳ್ಳೆ ಎಳ್ಳುಡಿ ಅನ್ನ ಅಂತ ಮಾಡ್ತಾರೆ ಭಾಳ ಚೆನ್ನಾಗಿ ಆ ಎಳ್ಳುಡಿ ಅನ್ನ ಅದು ಅದರಲ್ಲ ಅದಕ್ಕೇನು ಸಂಕ್ರಾಂತಿ ಟೈಮ್ನಲ್ಲಿ ಶೇ ಇದು ಒಂದು ಕಾಲ ಕಾಲವೂ ಇಂಪಾರ್ಟೆಂಟ್ ನಮ್ಮಲ್ಲಿ ಎಲ್ಲ ಕೂಡ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಅಂತ ಇರುತ್ತಲ್ಲ ಆ ಕಾಲದಲ್ಲಿ ತುಂಬ ಶೀತ ಆಗಿರೋಗ ಎಳ್ಳು ತಿಂದರೆ ಉಷ್ಣ ಅದನ್ನ ಸಮಶೀತೋಷ್ಣ ಮಾರುತ್ತೆ ಅಂತ ಫುಡ್ ಹ್ಯಾಬಿಟ್ಸ್ನ ಅದರಿಂದ ಅವನನ್ನು ಆ ಟೈಮ್ನಲ್ಲಿ ನೋಡಿ ಆಗ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಈಗ ಒಂದು ಒಂದು ಎರಡೂ ಕೂಡ ಹೀಟ್ ಬೆಲ್ಲದ ಜೊತೆಗೆ ಎಳ್ಳು ಸೇರಿಸಿದ್ರೆ ಹೀಟ್ ಉತ್ಪತ್ತಿ ಆಗುತ್ತೆ ಆಗ ಚಳಿ ಕಡಿಮೆ ಆಗುತ್ತೆ ಆಮೇಲೆ ಕಫ ಕಟ್ಟಿದ್ರೆ ಹೋಗುತ್ತೆ ಇಲ್ಲದ ಮೆಡಿಸಿನಲ್ ವ್ಯಾಲ್ಯೂನು ಹೇಳಿ ಅದನ್ನೆಲ್ಲ ತೀಲತೈಲಿ ಅಷ್ಟೇ ಅಲ್ಲ ಮಿಶ್ರಿತಾನ್ ದೀಪ ಪ್ರಿಯ ಎಳ್ಳೆಣ್ಣೆ ದೀಪ ಹಚ್ಚಬೇಕು ತಿಲತೈನ ಮಿಶ್ರಿತಾನ್ನ ದೀಪ ಪ್ರಿಯ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ ಶನಿದೇವರ ದೇವಸ್ಥಾನ ಪ್ರತಿ ಊರಲ್ಲೂ ಈಗ ಹಳ್ಳಳ್ಳಿಗಳಲ್ಲೂ ಇರುತ್ತೆ ಶನಿ ಶನಿವಾರ ಹೋಗಿ ನಾನು ಹೇಳೋದಕ್ಕೆ ಎರಡು ಮೂರು ಶ್ಲೋಕ ಹೇಳ್ಕೊಂಡು ಎಳ್ಳೆಣ್ಣೆ ದೀಪ ಹಚ್ಚುತ್ತಾರೆ ಏನು ಅಂದರೆ ಆ ದೀಪ ಬೆಳಗುವಾಗ ಎಳ್ಳೆಣ್ಣೆ ದೀಪ ಒಂದು ರೀತಿಯಾದ ಆಕ್ಸಿಜನ್ಗೆ ಮಿಶ್ರ ಆಗುತ್ತೆ ದೀಪ ಜ್ವಾಲೆ ಜ್ವಾಲೆ ಮೂಲಕ ಅಟ್ಮಾಸ್ಫಿಯರ್ ಕ್ಲಿಯರ್ ಆಗುತ್ತೆ ಕೆಲವು ನಾವು ಹೇಗೆ ನಾವು ಮಲಿನ ಗಾಳಿ ಇರುತ್ತೆ ಕಲುಷಿತ ನಾವು ವಾತಾವರಣ ಕಲುಷಿತ ವಾತಾವರಣಕ್ಕೆ ದೀಪ ಜ್ಯೋತಿ ಒಂದು ಕೊಡೋದಲ್ಲದೆ ಜೊತೆಗೆ ಆ ಬತ್ತಿ ಎಣ್ಣೆ ಜೊತೆ ಸೇರಿಕೊಂಡು ಹುರಿದಾಗ ಒಂದು ಕೆಮಿಕಲ್ ಉತ್ಪತ್ತಿ ಆಗುತ್ತೆ ಅದು ಅಟ್ಮಾಸ್ಫಿಯರ್ನ ಕ್ಲಿಯರ್ ಮಾಡುತ್ತೆ ಅದು ಯಾಕೆ ಅಂದರೆ ಆ ಕಾಲಮಾನದಲ್ಲಿ ಎಲ್ಲ ಮ ಮಳೆ ಇರೋಲ್ಲ ಆ ಟೈಮ್ನಲ್ಲಿ ಮಳೆ ಮಳೆಯಲ್ಲಿದ್ದಾಗ ಧೂಳು ಜಾಸ್ತಿ ಇರುತ್ತೆ ಯಾವಾಗ ನವೆಂಬರ್ ಡಿಸೆಂಬರ್ ಈಗ ಬಿಡಿ ಟೈಟ್ಸಿಂದ ಅಥವಾ ಸೈಕ್ಲೋನಿಂದ ಮಳೆಗಳು ಬರುತ್ತೆ ಆ ಕಾಲದಿಂದ ನನ್ನ ಮೂರು ದಿ ಮೂರು ತಿಂಗಳಿಂದ ಪರ್ಟಿಕ್ಯುಲರ್ಲಿ ನವೆಂಬರ್ ಡಿಸೆಂಬರ್ ಜನವರಿವರೆಗೂ ಮಕ ಸಂಕ್ರಾಂತಿ ಬರೋರು ಆ ಸಂದರ್ಭದಲ್ಲಿ ಇಂಥ ಆಹಾರಗಳನ್ನು ಇಂಥ ದೀಪಗಳನ್ನು ಹಚ್ಚಬೇಕು ಕಾರ್ತಿಕ್ ದೀಪ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಆ ಎಣ್ಣೆಣ್ಣೆ ಅದೇ ಆಗಬೇಕು ಅದೆಲ್ಲ ಅವರು ಕಾಲಧರ್ಮದಲ್ಲಿ ಏನೇನು ನೋಡಿದ್ರು ಅದನ್ನೆಲ್ಲ ಶ ಈ ಕೃತಿನಲ್ಲಿ ಕೃತಿ ಸ್ವರೂಪದಲ್ಲಿ ಕೊಡ್ತಕ್ಕಂಥದ್ದು ಅದನ್ನು ತಿಲ ತೈಲ ಮಿಶ್ರಿತ ಅನ್ನ ದೀಪ ಪ್ರಿಯಂ ಆಗ ಮಾಡಿದಾಗ ಅವನು ಅವನ್ನ ನಾವು ಭಯಂಕರ ಮತಿಕ್ರೂರ ಪಾಲದ ಅಂದ್ಬಿಟ್ವಲ್ಲ ಶನಿ ಅಂತ ಅವನಲ್ಲ ಅವನು ದಯಾಸುಧಾ ಸಾಗರ ನಿರ್ಭಯಂ ದಯಾಸುಧಾ ಅವನು ಹೀಸ್ ಎಂಬಾಡಿಮೆಂಟ್ ಆಫ್ ಕಂಪ್ಯಾಷನ್ ಅಂತ ಹೇಳ್ಬಿಡ್ತಾರೆ ಒಂದೇ ವರ್ಡ್ನಲ್ಲಿ ಬ್ಯೂಟಿಫುಲ್ ವರ್ಡ್ಸ್ ಸಂಸ್ಕೃತಲ್ಲಿ ಅವ್ರು ಉಪಯೋಗ್ಸೋದು ಬರೀ ದಯೆ ದೆಯೇ ಧರ್ಮದ ಮೂಲಮಯ್ಯ ಅಂತೀವಿ ನಾವು ಎಸ್ ನಮ್ಮ ಎಲ್ಲರೂ ಎಂಪತಿ ಪಾಪ ಇತ್ತೀಚಿನ ಜನ ಪತಿ ಮೇಲೆ ಸ್ವಲ್ಪ ಎಂಪತಿ ಇರಲಿ ಈಗೆಲ್ಲ ಕೇಸಸ್ಗಳೆಲ್ಲ ಆಗ್ತಿರೋದು ಗಂಡ ಹೆಂಡತಿನಲ್ಲಿ ಇಲ್ಲ ಪತ್ನಿ ಮೇಲೆ ಆ ಪತ್ನಿಗೆ ಒಂದು ಎಕ್ ಒಂದು ಅಕ್ಷರ ಜಾಸ್ತಿ ಯಾಕೆ ಪತಿ ಪಾಪ ಸಿಂಪಲ್ ಅವ್ನಿಗೇನು ಒಂದು ಇದಿಲ್ಲ ತಾಕೆ ನಾವತ್ತಿರಲ್ಲ ಹತ್ತಿರಲ್ಲ ಅವನು ಪ ಪತ್ನಿಗೆ ಮತ್ತೆ ಸ್ವಲ್ಪ ಜಾಸ್ತಿನೇ ಅದರಿಂದ ಸ್ವಲ್ಪ ಆ ಪತ್ನಿ ಇವನ್ನ ದಯಾಸೋದಾಸಾಗ ಹಿಸ್ತಿ ನೋಡಿ ಅಷ್ಟೇ ಹೇಳಲ್ಲ ಸಾಗರ ಅಂತಾರೆ ಇಲ್ಲಿ ಸಾಗರ ಅಂದರೆ ನದಿ ಮತ್ತು ಸಮುದ್ರಕ್ಕಿಂತ ದೊಡ್ಡದು ಅನ್ನ ಹೇಳೋಕ್ಕೋಸ್ಕರ ಅವನು ಶನಿಗೆ ನೀವು ತುಂಬ ಭಯಪಡಬೇಕಾಗಿಲ್ಲ ಅನ್ನೋದು ತುಂಬ ಚೆನ್ನಾಗಿ ಮುಸ್ವಾಮಿ ದೀಕ್ಷಿತರು ಎದ್ಕೊಳ್ಕೊಂಬೋದಿಯಾ ಈ ಚರಣ ಸಾಹಿತ್ಯದಲ್ಲಿ ದಯಾ ಸೋದಾ ಸಾಗರಂ ಅಷ್ಟಕ್ಕೆ ಹೇಳ್ದ ನಿರ್ಭಯಂ ಅಂತ ಹೇಳ್ತಾರೆ ನೋಡಿ ನಾವೀಗೆಲ್ಲ ಬರೀ ನಿರ್ಭಯ ಅಂದರೆ ಬರೀ ನಿರ್ಭಯ ಕೇಸ್ ಅಂತ ಶವರ್ ಮಾಡ್ಕೊಳ್ತೀವಿ ರೇಪಿಸ್ಟ್ಸ್ ಅದನ್ನೆಲ್ಲ ಹೇಳೋಕ್ಕೋಸ್ಕರ ಬಟ್ ನಮ್ಮ ಶನಿ ಹಾಗಲ್ಲ ಅವನು ನೀವು ಏನು ಭಯವೇ ಪಡಬೇಕಾಗಿಲ್ಲ ಇಷ್ಟು ಏನೆಂದರೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಅವ್ರು ಏನೇನು ಹೇಳಿದಾರ ಮುತ್ಸವ ಆಗ ಕಾಲಾಂಜನ ಕಾಂತಿಯುಕ್ತ ದೇಹಂ ಕಾಲ ಸಹೋದರಂ ಕಾಕವಾಹಂ ನೀಲಾಂಶಕ ಪುಷ್ಪಮಾಲಾವೃತಂ ನೀಲರತ್ನ ಭೂಷಣ ಅಲಂಕೃತ ಮಾಲಿನೀ ವಿನುತ ನೆಕ್ಸ್ಟ್ ಇದು ಮಾಲಿ ಇಷ್ಟು ನೀಲರತ್ನ ಭೂಷಣ ಅವನ ಸ್ವರೂಪ ಕೊಟ್ಟು ಅವನಿಗೇನು ಹೂವಿಷ್ಟ ಅವ್ನಿಗೇನು ಆಹಾರ ಇಷ್ಟ ಅವನು ಯಾತನ ಮೇಲೆ ಕೂತಿದ್ದಾನೆ ಅವನ ವಾಹನ ಏನು ಅವನ ದೇಹದ ಸ್ವರೂಪ ಹೇಗಿದೆ ಅವನಿಗೆ ಕಪ್ಪ ಬಿಳುಪ ಇದೆಲ್ಲ ಹೇಳ್ಕೊಂಡ್ಬಿಟ್ಟು ಆಮೇಲೆ ತಿಲೆತೈ ತಿಲತೈಲ ಮಿಶ್ರಿತ ಅನ್ನ ದೀಪ ಪ್ರಿಯಂ ಇಲ್ಲಿ ದೀಪ ಅನ್ನೋದು ದೀಪದಿಂದ ದೀಪ ಹಚ್ಚಿ ಅಂತ ಇನ್ನೊಂದು ಅರ್ಥ ನಾವು ನಾವು ಬೆಳಗಬೇಕು ಜ್ಯೋತಿ ಬೆಳಗ್ಲಿಯಿಂದ ಕಾರ್ತಿಕ್ ಮಾಸ ಕತ್ಲೆ ಅವಾಗ ಇದು ಬೆಳಕಿನ ಬೆಳಕು ಕಡಿಮೆ ಆಗ ನೀವು ದೀಪ್ ಅಂದರೆ ಎಲ್ಲಿ ಇರಲ್ವೋ ಅವ್ರಿಗೆ ನೀವು ಕೊಡಿ ಅಂತ ನೀಡ ನೀಡಿಗೆ ನೀಡಿ ಪೀಪಲ್ ಕೊಡಿ ಅನ್ನೋದು ಇಲ್ಲಿ ಮೆಸೇಜು ಇನ್ನೊಂದು ಏನಂದರೆ ಆ ಟೈಮ್ನಲ್ಲಿ ಈ ಕೆಲವು ಆಹಾರ ಪದಾರ್ಥಗಳು ಬೆಳಕೆ ಬೆಳೆ ಉದಾಹರಣೆಗೆ ನವೆಂಬರ್ ಡಿಸೆಂಬರ್ನಲ್ಲಿ ಅವರೆಕಾಯಿ ಭಾಳ ಚೆನ್ನಾಗಿ ಅದು ಸೊನೆಯಿಂದ ಗೂಡಿರುತ್ತೆ ಅದರಲ್ಲೊಂದು ಸೊಗಡಿರುತ್ತೆ ಸೊನೆಗೆ ಹೆಸರೇ ಸೊಗಡು ಅಂತ ಆ ಅವರು ಅಂದರೆ ನಾವು ಭಕ್ತಿಯ ಸೊಗಡು ಅದಕ್ಕೆ ಅದನ್ನೇ ನಾವು ಇಷ್ಟೋ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಸೊಡ್ರ್ರು ಅಂತೀವಿ ಹಚ್ಚಬೇಕಾರೆ ಸೊಗಡಿರೋದನ್ನ ಸೊಡ್ರ್ರು ಅಂತ ಕರೆಯುತ್ತೆ ಸೊ ಪದಗಳ ಒಂದು ನಿಷ್ಪತ್ತಿ ಎಟಿಮಾಲಜಿ ಪ್ರಕಾರ ನಮ್ಮ ಭಾಷಾಶಾಸ್ತ್ರದಲ್ಲಿ ಹಿಂದಿಲ್ ಅವ್ರು ಎಂತೆಂಥ ಪದಗಳು ಉಪ್ಯೋಗ್ಸೋರು ಅಂದರೆ ನಮಗೆ ಗೊತ್ತಿಲ್ಲ ಅದನ್ನ ಅದಕ್ಕೆ ಒಂದು ಒಂದು ಸೊಡ್ರಲ್ಲಿ ಅಂತ ಅಂದರೆ ಅರ್ಥ ಅದು ಎಷ್ಟು ಎಣ್ಣೆ ಎಡಿಯುತ್ತೋ ಅಷ್ಟು ಅಂದರೆ ನಂದಾದೀಪ ಅದು ಹಾಕ್ಬಿಟ್ಟು ರಾತ್ರಿ ಹಾಕ್ಬಿಟ್ಟು ಮಲ್ಕೊಂಡ್ರೆ ತಿರ್ಗ ನಾವು ಏಳು ಹೊತ್ತಿಗೆ ಅದು ಇನ್ನೂ ಕಂದಿರಬಾರ್ದು ಅದ ಜ್ಯೋತಿ ಬೆಳಕ್ತಿರಬೇಕು ಅದರಿಂದ ಅಂಥದ್ದನ್ನು ಅವರು ಆ ದೀಪ ಪ್ರಿಯ ತುಂಬ ಅಂದರೆ ಇಲ್ಲಿ ದೀಪ ಇಷ್ಟ ಅಂದರೆ ಅರ್ಥ ದೀಪ ಅಂದರೆ ಜ್ಯೋತಿ ಜ್ಞಾನ ಜ್ಞಾನಕ್ಕೆ ಜ್ಯೋತಿ ಬೇಕು ಶನಿಗೆ ಅಂದರೆ ಜ್ಞಾನವಂತರಾಗಿರಿ ನಿಮ್ಮ ಜ್ಞಾನವನ್ನು ಪಸರಿಸಿ ಅದು ಯಾವಾಗಲೂ ಕೂಡ ಬ ಬತ್ತಿ ಎಣ್ಣೆ ಅದಕ್ಕೆ ಎಣ್ಣೆ ಮತ್ತು ಬತ್ತಿ ಆಮೇಲೆ ಅದನ್ನ ಇಟ್ಕೊಳ್ಳೋಕೆ ಒಂದು ಕಂಟೈನ್ ಮೂರು ಇಂಪಾರ್ಟೆಂಟ್ ಅದನ್ನೇ ಹೇಳೋಕ್ಕೋಸ್ಕರ ದೀಪ ಪ್ರಿಯಂ ದಯಾಸುಧ ಸಾಗರ ಇದು ಮಾಡಿದ್ರೆ ಯಾವುದು ಕೋಶ ಹೆದರ್ಕೊಳ್ಳೇಬೇಕಲ್ಲ ನಿಜ ಭಯ ನಾವೇನೋ ತಪ್ಪು ಮಾಡಿ ಆಮೇಲೆ ಅದಕ್ಕೆ ಬೇಕಾದಂಥ ಕಾರ್ಯಗಳನ್ನು ಸರಿಯಾಗಿ ಮಾಡ್ತಿದ್ರೆ ಇಷ್ಟರ ಮೇಲೆ ದಯವಿಚ್ಛೆ ಅಂತ ಬೇಕೇ ಹೊರತು ನಾವು ತಪ್ಪು ಮಾಡಿಬಿಟ್ಟು ಅದೇನು ಮಾಡೋದು ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆ ಕಟ್ಟಿ ಜೇನ ಮಳೆ ಹೊಯ್ದರೆ ಬೇವು ಕಹಿಯಲ್ಲದೆ ಸಿಹಿ ಆಗಬಲ್ಲದೆ ನಾವು ಮಾಡಿದ್ದಕ್ಕೆ ಮರಣವೇ ಸಾಕ್ಷಿ ತೋಡಿದ್ದಕ್ಕೆ ಜಲವೇ ಸಾಕ್ಷಿ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ನೆಕ್ಸ್ಟ್ ಬರುತ್ತೆ ಎಲ್ಲದಕ್ಕೂ ಆ ಪ್ರಾಯಶ್ಚಿತ್ತವನ್ನು ನಾವು ಇನ್ನೂ ಮುಂದಿನ ಇನ್ನೊಂದು ಎರಡು ವಿ ವಿಚಾರಗಳು ಬಹಳ ಮುಖ್ಯವಾಗಿರೋದಿದೆ ಮುಂದಿನ ಸಂಚಿಕೆಯಲ್ಲಿ ಅದನ್ನು ನಾವು ತಿಳ್ಕೊಳ್ಳೋಣ ಯಾಕೆಂದರೆ ಶನಿಯ ಸ್ವರೂಪ ಈಗ ಮುತ್ಸ್ವಾಮಿ ದೀಕ್ಷಿತರು ಚರಣದ ಒಂದು ನಾಲ್ಕು ಸಾಲಿನಲ್ಲಿ ಸೊಗಸಾಗಿ ಹೇಳಿದ್ದಾರೆ ಮುಂದಿನ ಇದರಲ್ಲಿ ಇನ್ನಷ್ಟು ವಿಚಾರ ನಾವು ಹೋಗೋಣ ಅಲ್ಲಿವರೆಗೂ ಕೂಡ ಶನಿಯನ್ನು ನೀವು ಸ್ಮರಿಸ್ತಾ ಶನಿ ಸ್ಮರಣೆ ಶ ಅದು ಬಹಳ ಅಗತ್ಯವಾಗಿರುವಂಥದ್ದು ಇದಕ್ಕೆ ನಾವು ಈ ಸಂಚಿಕೆ ನಾನು ಯಾಕೆಂದರೆ ನೀವೆಲ್ಲ ಬರ್ಕೊಳ್ತಾ ಇರೋದರಿಂದ ನಂಬಿ ನಂಬರ್ ಹೇಳಿಬಿಡಿ ಸರ್ ಅಂತ ಹೇಳಿದ್ದೀರಾ ಈಗ ನಾನೂರ ಮೂರನೇ ಇದು ನಾನ್ನೂರ ತೊಂಬತ್ತು ಮುಗೀತು ಪಾರ್ಟ್ ನಲವತ್ತ್ಮೂರು ಶನಿ ಬಗ್ಗೆ ಇನ್ನು ಮುಂದಿನ ನಾನೂರ ತೊಂಬತ್ತನೇ ಮಹಾ ತೊಂಬತ್ತೊಂದನೇ ಮಹಾ ಸಂಚಿಕೆ ಪಾರ್ಟ್ ನಲವತ್ತ್ನಾಲ್ಕು ನಾವು ಇನ್ನೂ ದಿವ್ಯ ದರ್ಶನ ಇನ್ನೂ ಆಗಬೇಕಾಗಿದೆ ಮತ್ಸು ಅಂದರೆ ಅಲ್ಲಿವರೆಗೆ ಕಾಯ್ತಾಯಿರಿ ನಮಸ್ಕಾರ